ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಹಾಂ, ರೆಡಿನಾ? ನಮ್ಮ ನಮ್ಮ ಸ್ಕೂಲಿನ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆದ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರು ಇಲ್ಲಿದ್ದಾರೆ. ಸೊ ಸರ್, ಥ್ಯಾಂಕ್ ಯು ನಮ್ಮೆಲ್ಲರಿಗೂ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟು ವರಲಕ್ಷ್ಮಿ ಸ್ಟೋರ್ ಅಂತ ಒಳ್ಳೆ ಸೀರಿಯಲ್ನ ನಮಗೆ ಕೊಟ್ಟಿದ್ದಕ್ಕೆ. ಚಾನಲ್ ಆದ್ಮೇಲೆ ನಾವು ಅಂದ್ರೆ ನೀವು ಸ್ಟಾರ್ಸ್ ವರ್ಲ್ಡ್ ಅದರ್ ಸರ್, ಎಲ್ಲರಿಗೂ ಚಾನ್ಸ್ ಕೊಟ್ರ ನಾನಲ್ಲ. ಸೊ ಶ್ರೀಕಾಂತ್ ಸರ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಧಾರಾವಾಹಿಯ ನಿರ್ಮಾಪಕರಾದ ಶ್ರೀಕಾಂತ್ ಅವರಿಗೆ ಆಲ್ ದಿ ಬೆಸ್ಟ್. ಪ್ರಶ್ನೆ ಏನಂದ್ರೆ, ನೀವ್ ಯಾವಾಗ್ಲೂ ತುಂಬಾ ಸೈಲೆಂಟ್, ತುಂಬಾ ಸೈಲೆಂಟ್ ಆಗಿರೋರು ಇದ್ದಕ್ಕಿದ್ದಾಗ ಈ ತರ ಒಂದು ಒಳ್ಳೆ ಡಿಸಿಷನ್ ಗಳನ್ನ ತಗೊಂಡು ಎಲ್ರಿಗಿಂತ ಮುಂಚೆ ಬೆಳಗ್ಗೆ 4 ಗಂಟೆಗೆ ಸೆಟ್ ಬಂದಿದ್ದೀರಾ, ಎಲ್ಲಾರು ಬಂದಿದ್ 5:30-6 ಗಂಟೆ ಮೇಲೆ, ಇದೆಲ್ಲ ಹೇಗಾಗೈತೆ ಸರ್ ನಿಮ್ಗೆ? ಸರ್, ನನಗೆ ಸೀರಿಯಲ್ ಅಂತ ನಾನು ಯಾವತ್ತೂ ಮಾಡಿಲ್ಲ ಸರ್. ಇದಂದ್ರೆ ಪ್ರೀತಿಸ್ತೀನಿ ಸರ್, ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ ಸರ್. ಅಂದರೆ ಎಲ್ಲರ ಸಪೋರ್ಟ್ ಇರೋದಕ್ಕೆ ಇಲ್ಲಿವರೆಗೂ ನಾನು ಬಂದು ನಿಂತಿದ್ದೀನಿ. ಅಂದರೆ ನನ್ನ ಟೀಮ್ ಮೆಂಬರ್ಸ್ ಆ್ಯಂಡ್ ಎಲ್ಲರೂ, ಅಂದರೆ ಸುಮ್ಮನೆ ಏನೋ ಸೀರಿಯಲ್ ಮಾಡಬೇಕು, ನಾನು ಮನೇಲಿರ್ಬೋದು ಆರಾಮಾಗಿ ರೆಸ್ಟ್ ಮಾಡ್ಬೋದು, ಬಟ್ ಎಲ್ಲರೂ ಅವರು ಕಷ್ಟಪಡ್ತಿದ್ದಾಗ ನಾನು ಬಂದು ಕೆಲಸ ಮಾಡಿದ್ರೆ ಅವ್ರಿಗೂ ಒಂದು ಖುಷಿ ಇರುತ್ತೆ. ಅಂದರೆ ನಾನೇ ಬಂದು ಕೆಲಸ ಮಾಡ್ತೀನಿ ಅಂದಾಗ ಅವರು ಇನ್ವಾಲ್ಡ್ ವರ್ಕ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಬಂದು ಕೆಲಸ ಮಾಡ್ತೀನಿ. ಅಂದರೆ ನಾನು ಪ್ರೊಡ್ಯೂಸರ್ ಅಂತ ಬರಬೇಕು ಅಂತಲ್ಲ ಸರ್, ಕೆಲಸ ಮಾಡಬೇಕು ಅಂತ ಬರ್ತೀನಿ ಸರ್, ಅಷ್ಟೇ ಸರ್. ಖಂಡಿತ ಸರ್, ಖಂಡಿತ ಸರ್. ಏನಕ್ಕೆ ಅಂದರೆ ನಿಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸು ನಮ್ಗೆ ಈ ಸೆಟ್ನಲ್ಲಿ ಕಾಣ್ತಿದೆ ಸರ್. ನಮಗೆ ಸೀರಿಯಲ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲೇ ಆಗ್ತಾ ಇಲ್ಲ, ಯಾಕಂದರೆ ಸೆಟ್ ಎಲ್ಲ ಸಿನಿಮಾ ಸೆಟ್ ಥರನೇ ಇದೆ. ಧನ್ಯವಾದಗಳು ಸರ್, ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೆಯದಾಗಲಿ ಸರ್. ಹೇಳಿ ಕೂತೇ ಇಲ್ಲ, ನಾವು ಬರ್ತೀವಿ ಅರವಿಂದ್ ಸರ್ ಬನ್ನಿ ಸರ್ ಅಂತ ಸ್ವಾಗತ ಮಾಡ್ದಂಗೆ ಮಾಡ್ತಿದ್ದಾರೆ. ಅಂದರೆ ಒಬ್ಬ ಕಲಾವಿದ ಎಲ್ಲರೂ ಚೆನ್ನಾಗಿ ಮಾಡಬೇಕು, ಅವರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ತೊಗೋಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಆ ಉತ್ಸವನ ಅವ್ರು ಕೊಡ್ತಾರೆ. ನೀವು ಬೇಸಿಕಲಿ ಏನು ಅಂತ ಅಂದ್ರೆ, ಪ್ರೊಡ್ಯೂಸರು ಡೈರೆಕ್ಟ್ರು ಆಕ್ಟ್ರು ಏನು ಅಂತ ನಮಗೆ? ನನ್ನಲ್ಲೆಲ್ಲ ಇದೆ. ನನಗೆ ಆ್ಯಕ್ಚುಲಿ ನಾನು ಓಪನ್ ಅಪ್ ಆಗಿರಲಿಲ್ಲ. 23 ವರ್ಷ ನಾನು ಚಿಕ್ಕಡೂರಿಂದನೂ ಇದೇ ಇಂಡಸ್ಟ್ರಿಲಿ ವರ್ಕ್ ಮಾಡಿ, ಎಡಿಟ್ರಾಗಿ, ಪ್ರೊಡಕ್ಷನ್ ಬಾಯಿಂದ, ಸೆಟ್ ಬಾಯಿಂದ, ಲೈಟ್ ಬಾಯಿಂದ, ಆಫೀಸ್ ಬಾಯಿಂದ, ಸ್ಟುಡಿಯೋ ಓನರಾಗಿ, ಎಡಿಟ್ರಾಗಿ, ಪ್ರೊಡ್ಯೂಸರಾಗಿ, ಮತ್ತೆ ಸಿನಿಮಾ ಎಡಿಟ್ರಾಗಿ, ಮತ್ತೆ ವಾಪಸ್ ಸೀರಿಯಲ್ ಮೀಡಿಯಾಗೆ ಪ್ರೊಡ್ಯೂಸರಾಗಿ ಬಂದಿದ್ದೀನಿ. ಡೈರೆಕ್ಟ್ ಮಾಡ್ತೀನಿ ಸರ್, ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಅದು ತುಂಬ ದೊಡ್ಡ ಒಂದು ಏನೇನೋ ಒಂದಷ್ಟು ಐಡಿಯಾಸ್ ಇದೆ, ಮಾಡ್ತೀನಿ ಸರ್, ಹೇಳೋದು ಬೇಡ. ಈ ವರ್ಷದಲ್ಲೆಲ್ಲ ಒಂದಷ್ಟು ಅಂದ್ಕೊಂಡಿದ್ದೀನಿ, ಮಾಡುವ ಸರ್, ಎಲ್ಲರೂ ಸೇರಿ ಮಾಡು ಟೀಮ್. ಬೆಳಗ್ಗೆ 3:30 ಬಂದ್ರಲ್ಲ, ಬೆಳಗಿನ ಜಾವ, ಮಧ್ಯಾಹ್ನ ಅಲ್ಲ, 3:30-4 ಗಂಟೆಗೆ ಬಂದ್ರಿ. ನಿಮ್ಮ ಎನರ್ಜಿಯ ಹಿಂದಿನ ಸೀಕ್ರೆಟ್ ಏನು ಸರ್? ಸಿಗರೆಟ್ ಸಿಗ್ತೀನಿ ಆನೆಸ್ಟ್ ಆಗಿ ಜಾಸ್ತಿ. ಎರಡನೇದು ಊಟ ಮಾಡಲ್ಲ ಸರ್, ಹೀಗೆ ಕೆಲಸ ಅಂತ ಬಂದರೆ ನಿದ್ದೆ ಬರಲ್ಲ. ಅದು ಐ ಡೋಂಟ್ ನೋ ವಾಟ್ ರಾಂಗ್, ನನ್ನ ಬಾಡಿಲಿ ಪ್ರಾಬ್ಲಮ್ ಇದೆ, ಚೆಕ್ ಮಾಡಿಸ್ಬೇಕು. ಹೆಲ್ತ್ ಅಂತೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದೀನಿ. ಕಿಡ್ನಿಯಿಂದ ಹಿಡಿದು ಯಾವ ಕಾಯಿಲೆ ಇಲ್ಲ, ಏನಿಲ್ಲ. ಐ ಆಮ್ ಸ್ಟಿಲ್ ಎನರ್ಜೆಟಿಕ್. ಸರ್ಟಿಫಿಕೇಟ್ ಇದೆ, ಸರ್ಟಿಫಿಕೇಟ್ ಗಾಡಿಲೇ ಇದೆ. ಫುಲ್ ಬ್ಲಡ್ ಚೆಕಪ್ ಇಂದ ಹಿಡಿದು ಎಲ್ಲ, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಕೆಲಸ ನಾನು ಪ್ರೀತಿಸಕ್ಕೆ ಶುರು ಆದರೆ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ಮೇಡಮ್. ಅಂದ್ರೆ ಕೆಲಸ ಪ್ರೀತಿಸ್ಬೇಕಲ್ಲ. ಏನೇ ಸಿಚುವೇಶನ್ ಇರಲಿ, ಎಷ್ಟೇ ಕಷ್ಟ ಇರಲಿ, ಏನೇ ಡಿಲೇ ಆಗಲಿ, ಇಲ್ಲ ಏನೇ ಇದಾಗಲಿ, ಯಾವಾಗಲೂ ಸೈಲೆಂಟ್ ಆಗಿರ್ತೀರಾ, ಮುಖದಲ್ಲಿ ಆ ನಗು ಇಟ್ಕೊಂಡಿರ್ತೀರಾ, ಏನಾದ್ರೂ ಹಿಂದೆ ಇರೋ ಗೊತ್ತು ನಮ್ಗೆ ದಯವಿಟ್ಟು ನೀವು ತಿಳಿಸ್ಬೇಕು ಸರ್. ಬರ್ತಾರೆ ಅನ್ನೋದು ನನಗೆ ಅದನ್ನು ಕಲಿಸಿದೆ. ಅಂದರೆ ತುಂಬ ಎಮೋಷನಲ್ ಆಗಿ, ತುಂಬ ಝೀರೋಯಿಂದ ನಾನು ಇಲ್ಲಿ ಬಂದಿರೋದು ಸರ್. ನನಗೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲ. ಐ ಫಾಟ್ ವಿತ್ ಎವ್ರಿ ಒನ್, ಎವ್ರಿಥಿಂಗ್. ಅದು ನಾನು ತುಂಬ ಸೈಲೆನ್ಸನ್ನು ಕಲಿಸ್ತು. ನಗು ಏನು ಕಲಿಸ್ತು ಅಂದರೆ, ತುಂಬ ನನಗಿಂತ ಕಷ್ಟದಲ್ಲಿರೋರನ್ನ, ಅಳುಗಳನ್ನ ನೋಡಿ ನಾನು ನಗ್ತಾ ಇರಬೇಕು, ನನ್ನಿಂದ ಇನ್ನೊಬ್ರು ಇನ್ಸ್ಪೈರ್ ಆಗಬೇಕು. ಯಾಕಂದರೆ ನನ್ನನ್ನು ನೋಡಿ ಇನ್ನೊಬ್ಬ ಡಿಪ್ರೆಸ್ ಆಗಬಾರ್ದು. ನನಗೇನೇ ಪ್ರಾಬ್ಲಮ್ ಇದ್ರೆ ನಾನು ನಗ್ತಾ ಇದ್ದರೆ ಅವ್ರು ಅಟ್ಲೀಸ್ಟ್ ಅವರು ಖುಷಿಯಾಗಿರ್ತಾರೆ, ಅವ್ರು ಇನ್ನೂ ಏನೋ ಮಾಡ್ತಾರೆ. ನಾನೇನೂ ಮಾಡಿಲ್ಲ, ಬಟ್ ಸಂಬಡಿ ಸಮ್ ಯಾರೋ ಫಾಲೋ ಮಾಡ್ತಿರ್ತಾರೆ, ಯಾರೋ ನೋಡ್ತಿದ್ದಾಗ ಅವ್ರಿಗೆ ಆವತ್ತು ಹರ್ಟ್ ಆಗಬಾರ್ದು. ನೋಡಪ್ಪ, ಅಷ್ಟು ಎಡಿಟ್ರು, ಅಷ್ಟು ದೊಡ್ಡ ಎಡಿಟ್ರ್ ಅಂತೆಲ್ಲ ಹೇಳ್ಕೊಳ್ಳೋದ, ಎಡಿಟ್ರಾಗಿ ಅಷ್ಟು ಹೆಸರು ಮಾಡಿದ್ದಾನೆ, ಬಟ್ ಅವನೇನಕ್ಕೆ ಆ ಥರ ಸಪ್ಪಗಿರ್ತಾನೆ ಅಂತ ಯಾರೂ ಅನ್ಬಾರ್ದು ಅಂತ ಅವಾಗಲೂ ನಗ್ತಾ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟೇ ನೋವಿದ್ರೂ ತೋರಿಸ್ಕೊಳ್ಳೋದು ಇದೆ ಸೀಕ್ರೆಟ್. ಇನ್ನೇನಿದೆ ಅನ್ಸೇ ಇಲ್ಲ ಸರ್, ನೀವು ತುಂಬ ಡೀಸೆಂಟಾಗಿ ಬರ್ತೀರಾ, ಒಳ್ಳೆ ಮದುವೆ ಗಂಡು ಥರ ಬರ್ತೀರಾ, ಏನು ತುಂಬ ಡೀಸೆಂಟಾಗಿ ಬರ್ತೀರಾ ಗೊತ್ತಾ ನೀವು. ಆಯ್ತು ಆಯ್ತು ಆಯ್ತು,
ಶ್ರೀಕಾಂತ್ ಸರ್ ಒಳ್ಳೆ ಪ್ರೊಡ್ಯೂಸರ್ ಅಂತ ಎಲ್ಲರಿಗೂ ಅರ್ಥ ಆಗಿದೆ ಈಗ. ಆದ್ರೆ ನಾವೀಗ ಒಂದು ರಾಪಿಡ್ ಫೈರ್ ತರ ಕ್ವೆಶನ್ ಕೇಳ್ತೀವಿ, ನೀವು ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡಂಗಿಲ್ಲ, ಫೇಸ್ ಟು ಫೇಸ್ ಹಂಗ ಆನ್ಸರ್ ಮಾಡ್ಬೇಕು. ಓಕೆ, ವರಲಕ್ಷ್ಮಿ ಸ್ಟೋರ್ಸ್ ಅಲ್ಲಿ ಬಗ್ಗೆ ನಿಮ್ಗೆ ಓನ್ಲಿ ಒನ್ ವರ್ಡ್ ಹೇಳ್ಬೇಕಷ್ಟೆ. ಓಕೆ, ಸೊ ಸೆಟ್ ಅಲ್ಲಿ ಸೆಟ್ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡಂಗಿಲ್ಲ, ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡಬೇಕು, ಮ್ಯಾಕ್ಸಿಮಮ್ ಟೂ ವರ್ಡ್ಸ್ ಆರ್ ತ್ರೀ ವರ್ಡ್ಸ್ ಅಷ್ಟೇ. ಓಕೆ, ಸೊ ವರಲಕ್ಷ್ಮಿ ಸ್ಟೋರ್ಸ್ ಡ್ರೀಮ್, ವೆರಿ ನೈಸ್. ಆಮೇಲೆ ಸೆಟ್ ಅಲ್ಲಿ ನಿಮಗೆ ಇಷ್ಟ ಆಗದೆ ಇರೋ ಒಂದು ವಿಷಯ ಏನೋ ಇಲ್ಲ ಇವತ್ತರೆಗೂ ನಾನು ಏನೋ ಅನ್ಸಿಲ್ಲ. ನಿಮ್ಗೆ ತುಂಬಾ ಕಂಪ್ಲೇಂಟ್ಸ್ ಬರೋದು ಯಾವ ಆರ್ಟಿಸ್ಟ್ ಮೇಲೆ ಇಲ್ಲಿ ಅದನ್ನ ಹೇಳಿ ಸರ್. ಕಂಪ್ಲೇಂಟ್ಸ್ ಅಲ್ಲ, ನಾನೇ ಆನ್ಸರ್ ಮಾಡ್ಬೇಕಲ್ಲ, ನೀನೇ ಆನ್ಸರ್ ಮಾಡಿದ್ರೆ. ಕಂಪ್ಲೇಂಟ್ಸ್ ಅಂತೇನಿಲ್ಲ, ಎಲ್ಲರೂ ಒಂದು ಫ್ಯಾಮಿಲಿ ತರ, ಒಂದು ಟೀಮ್ ತರ ಅಂದ್ರೆ ಎಲ್ಲ ಕಂಪ್ಲೇಂಟ್ ಅಂತ ನನಗೆ ಯಾರು ಬಂದಿಲ್ಲ. ಬಂದ್ರು ಐ ಡೋಂಟ್ ಕೇರ್ ಅಬೌಟ್ ದಟ್ ಥಿಂಗ್ಸ್, ಯಾಕಂದ್ರೆ ಎವ್ರಿಬಡಿ ಇಸ್ ಮೈ ಟೀಮ್. ನನ್ನ ಒಂದು ಡ್ರೀಮ್ ಜೊತೆ ಎಲ್ಲರೂ ಜರ್ನಿ ಮಾಡ್ತಾ ಇದ್ದೀರಾ, ದಟ್ ಈಸ್ ಮೈ, ಐ ಆಮ್ ಗ್ರೇಟ್ಫುಲ್ ಟು ಯು ಆಲ್. ಅದನ್ನಂತೂ ಹೇಳ್ಬೋದು ಅಷ್ಟೆ. ನಮ್ಗೂ ತುಂಬಾ ಖುಷಿ ಸರ್, ಎಲ್ಲರೂ ಚಪ್ಪಾಳೆ ಹೊಡ್ಬಿಡಿ ಅದಕ್ಕೆ. ಸರ್ ಸರ್ ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಅವ್ರವ್ರಿಗೆ ಒಂದೊಂದು ಕ್ಯಾಪ್ಷನ್ ಕೊಟ್ಬಿಡಿ ಸರ್. ರವಿ ಮಂಡ್ಯ, ಐ ಲವ್ ಯು. ನಂಜುಂಡ, ಡಾರ್ಲಿಂಗ್. ದಸ್ ಡಾರ್ಲಿಂಗ್ ಅಪ್ಪು, ಸಿಕ್ಸ್ ಪ್ಯಾಕ್ ಬರ್ತಾ ಇದೆ, ಬರ್ತಾ ಇದೆ ಫ್ಯಾಮಿಲಿ ಪ್ಯಾಕ್ ಇಂದ ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ಬೇಕಾ ಬರ್ಲಿ ಅಂತ. ಓಕೆ, ನಮ್ಮ ರಾಜೀವ, ಸ್ವೀಟ್. ಸ್ವೀಟ್ ಯಾವ ಸ್ವೀಟ್ ಸರ್ ಹೇಳಿ, ಒಂದು ಜಾಮೂನ ಅಂದ್ರೆ ಈಸ್ ಸೈಲೆಂಟ್, ಐ ಡೋಂಟ್ ನೋ, ನನ್ಗೆ ಐ ಫೆಲ್ಟ್ ಈ ಸ್ವೀಟ್. ನನ್ನ ಬಗ್ಗೆ ಹೇಳಿ ಸರ್ ಪ್ಲೀಸ್ ಸರ್, ನಾನು ಯೋಚನೆ ಮಾಡಿ ಹೇಳ, ನಿಜವಾಗ್ಲೂ ಹೇಳ ಏನಂತ ಗೊತ್ತಾಗ್ತಿಲ್ಲ. ಇಲ್ಲ, ವೆರಿ ಬ್ಯೂಟಿಫುಲ್ ಸೋಲ್. ಥ್ಯಾಂಕ್ ಯು. ಇದೇ ಖುಷಿಗೆ ಏನೂ ಇಲ್ವಾ, ಊಟ ಹಾಕಿಸ್ತಾ ಇದೀವಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಇನ್ನೂ ಸುಮಾರು ಆರ್ಟಿಸ್ಟ್ಗಳು ಇದ್ದಾರೆ, ಎಲ್ಲ ಇದ್ದಾರೆ ಆರ್ಟಿಸ್ಟ್ಗಳು. ಕಾವೇರಿ ಅವರು, ಕಾವೇರಿ ಅವರು ಮೀಟ್ ಆಗಿಲ್ಲ ಅವ್ರನ್ನ, ಒಂದೆರಡು ಸಲ ನೋಡಿದ್ದೀನಿ. ಬಟ್ ಅರ್ಲಿ ಮಾರ್ನಿಂಗ್ ಫಸ್ಟ್ ಅವರು, ಫಸ್ಟ್ ಇವ್ರು ಬಂದರು, ಆಮೇಲೆ ಸೆಕೆಂಡ್ ಅವರೇ ಬಂದಿದ್ದು. ಪಂಕ್ಚುಯಲ್. ಮೈಕೋ ಶಿವ ಸರ್, ಅವರು ನಮ್ಮ ಡಾರ್ಲಿಂಗ್, ಅವ್ರು ಹೇಳ್ಬಾರ್ದು. ಅವ್ರಂತರ ಸರ್ ಫೋನ್ ಮಾಡಿದ ತಕ್ಷಣ, ಡಾರ್ಲಿಂಗ್ ಮಾಡಿ, ನಿಂಗೆ ಏನು ಬೇಕು, ನನ್ನ ಕಡೆಯಿಂದ ಸಪೋರ್ಟ್ ಇದೆ, ದುಡ್ಡು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ ಅಂತ ಹೇಳಿದಂಥ ವ್ಯಕ್ತಿ. ಐ ರೆಸ್ಪೆಕ್ಟ್ ಹಿಮ್. ಅದು ಬಿಡಿ, ಇದು ಕೆಲಸದ್ದು ದುಡ್ಡಿಂದೆಲ್ಲ ಬೇರೆ, ಬಟ್ ಒಂದು ಫೋನ್ ಮಾಡಿದ ತಕ್ಷಣ ಮಾರಲ್ ಸಪೋರ್ಟ್ ಇದೆಯಲ್ಲ ಸರ್. ಶಂಕನಾಥ್ ಅರವಿಂದ್ ಸರ್, ಜಮ್ಮಫ್ ಪರ್ಸನ್, ಅವ್ರ ಬಗ್ಗೆ ಎಲ್ಲ ದೊಡ್ಡವರು ಸರ್, ಅವ್ರ ಬಗ್ಗೆ ಅವ್ರ ಮುಂದೆ ನಾನೇನಲ್ಲ, ಡಿಸಿಪ್ಲಿನ್ ಕಲಿಬೇಕು ಸರ್. ದೊಡ್ಡವರು ಸೀನಿಯರ್ ಆರ್ಟಿಸ್ಟ್ಗಳಿಂದ ಚಿಕ್ಕವರು ಡಿಸಿಪ್ಲಿನ್ ಕಲಿಬೇಕು ಅನ್ನೋದು ನನ್ಗೆ ಅನಿಸಿದೆ. ಅವ್ರು ನೋಡಿ ನಾನು ಡಿಸಿಪ್ಲಿನ್ ಕಲಿಬೇಕು ಅನಿಸ್ತು ಸರ್. ಪಕ್ಕದಲ್ಲಿ ಇವರಿದ್ದಾರೆ ನಮ್ಮ ಕಣ್ಣಲ್ಲಿ ನೀರು ಜಾಸ್ತಿ ಜಲಧಾರೆ ವಿತೌಟ್ ರೀಸನ್, ಅದು ನನಗೆ ಗೊತ್ತಿಲ್ಲ ಏನು ಅಂತ, ಅದೆಲ್ಲ ನೀವೇ ಕೇಳ್ಬಿಟ್ಟು ಹೇಳ್ಬೇಕು. ಕಣ್ಣಲ್ಲಿ ನೀರು ಹಾಕೊಂಡು ಎರಡೆರಡು ಮೂರು ಮ್ಯಾಗ್ಝಿನ್ ಅಲ್ಲಿ ಬಂದ್ಬಿಡ್ತು ಸರ್, ನಾನು ಒಂದ್ ಎರಡು ನೀರು ಹಾಕ್ಬಿಟ್ಟಿದ್ರೆ ಅವತ್ತು ಚೆನ್ನಾಗಿ. ಅಲ್ಲ ಸರ್, ಪ್ರೊಡ್ಯೂಸರ್ ಹತ್ರ ಕಷ್ಟ ಹೇಳ್ಕೊಂಡಿರಿ, ಯಾರ ಹತ್ರ ಸರ್ ಪಾಪ ಹುಡುಗಿ ಹೇಳ್ಕೋಬೇಕು ಅಲ್ವಾ, ಅದಕ್ಕೆ ನೀವು ಅರ್ಥ ಮಾಡ್ಕೋತಿರೋ ನಮ್ಕೆಲ್ಲ ಹೇಳ್ಕೊಂತಾಳೆ ಅಷ್ಟೇ. ಇಲ್ಲ, ಶೀಸ್ ಎ ವೆರಿ ಗುಡ್ ಗರ್ಲ್, ತುಂಬ ಆನೆಸ್ಟ್ ಆಗಿ ಬಂದು ಆಡಿಷನ್ ಅಟೆಂಡ್ ಮಾಡಿ ಫಾಲೋ ಅಪ್ ಮಾಡಿ ಆಫೀಸ್ ಹತ್ರ ಬಂದು ಆಗುತ್ತಾ ಅಂತ ತುಂಬ ಆನೆಸ್ಟ್ ಆಗಿ ಶೀ ಟ್ರೈಡ್. ಅಂಡ್ ಐ ಡೋಂಟ್ ನೋ, ಸುವರ್ಣ ಚಂದನ್ ಅವರು ಅವ್ರಿಗೆ ಆಪ್ಷನ್ಸ್ ಏನೋ ಚಾನ್ಸ್ ಕೊಟ್ಟರು, ಸುವರ್ಣ ಚಂದನ್ ಅವರು ಅವ್ರಿಗೆ ಚಾನ್ಸ್ ಕೊಟ್ಟರು, ಅದು ಅವ್ರು ಯಾವಾಗಲೂ ಅವ್ರಿಗೆ ಗ್ರೇಟ್ಫುಲ್ ಆಗಿರ್ಬೋದು ಅಲ್ವಾ. ಆಮೇಲೆ ನಮ್ಮ ಶಶಿಕಲ್ ಅವರು, ಅವರು ಇವತ್ತು ಬೆಳಗ್ಗೆ ಫಸ್ಟ್ ಬಂದಂಥ ಅವರು, 5:00 ನನ್ನನ್ನು ನೋಡಿ ಅವ್ರ ಪಾಪ ಎದ್ರುಕೊಂಡಿದ್ದಾರೆ, ರೌಡಿ ಥರ ಸಿಗರೇಟ್ ಸತ್ತಾ ಇದ್ದಿದ್ದು ನೋಡಿ. ಕಲ್ಯಾಣ್ಕರ್ ಸರ್, ಅದಕ್ಕೋಸ್ಕರ ಈ ಸೆಟ್ ಅಲ್ಲಿ
ಅಂಬರೀಷ್ ಅಣ್ಣನ ನಾವು ಯಾವಾಗ್ಲೂ ಮಿಸ್ ಮಾಡಲ್ಲ, ನೆನೆಸ್ಕೊಳ್ತಾ ಇರ್ತೀವಿ. ಇಲ್ಲಿ ನಮ್ಮ ನಂಜುಂಡ ಕ್ಯಾರೆಕ್ಟರ್ ನಮ್ಮ ಅಂಬರೀಷ್ ಅಣ್ಣನ ಫ್ಯಾನ್, ಅಳಿಯ ನನ್ನ ಅಳಿಯ ಅಂಬರೀಷ್ ಅಣ್ಣನ ಫ್ಯಾನು. ನಾನು ಅಂಬರೀಷ್ ಅಣ್ಣನ ಬಿಲ್ಡಿಂಗಲ್ಲೂ ಮಿಸ್ ಮಾಡ್ಕೊಳ್ಳಲ್ಲ, ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ನಾನು ಇಲ್ಲೂ ಮಿಸ್ ಮಾಡ್ಕೊಳ್ಳಲ್ಲ. ಅವ್ರ ವಾಯ್ಸು ನನ್ನ ಕಿವಿಗೆ ಬರ್ತಾನೆ ಇರುತ್ತೆ, ನನಗದು ತುಂಬ ಖುಷಿಯಾಗುತ್ತೆ. ಐ ಲವ್ ಯು ಅಂಬರೀಷ್ ಅಣ್ಣ, ಐ ಮಿಸ್ ಯು. ಸರ್ ಕಲ್ಯಾಣ್ಕರ್ ಸರ್, ಸರ್ ಅವರು ಹೇಳಿದ್ನಲ್ಲ ಸರ್, ಸೀನಿಯರ್ಸಿಂದ ನೋಡಿ ಡಿಸಿಪ್ಲಿನ್ ಕಲಿಬೇಕು ಸರ್. ನಾನು ಇಷ್ಟು ವರ್ಷದ ನಾನು ಏನು ಕಲ್ತನಲ್ಲ ಗೊತ್ತಿಲ್ಲ, ಸೀನಿಯರ್ ಆರ್ಟಿಸ್ಟ್ ಅದು ಮೇ ಬಿ ಯಾರು ಬೇಜಾರು ಮಾಡ್ಕೊಬಿಡಿ, ಪರ್ಸ್ನಲಾಗಿ ತೊಗೊಂಬಿಡಿ. ನನಗೆ ಪರ್ಸ್ನಲಾಗಿ ಐ ಫೆಲ್ಟ್ ದ ಶಂಕರನಾಥ್ ಅರವಿಂದ್ ಸರ್ ಇರ್ಬೋದು, ಇವರಿರ್ಬೋದು, ಇನ್ನೂ ತುಂಬ ಜನ ಸೀನಿಯರ್ ಆರ್ಟಿಸ್ಟ್ಗಳು ನೋಡಿದೆ ನಾನು ಆನ್ ದ ಸೆಟ್ಟಲ್ಲಿ. ಆ ಡಿಸಿಪ್ಲಿನ್ನು ಅವರಾಯಿತು, ಅವ್ರ ಕೆಲಸ ಆಯಿತು, ಅದನ್ನು ಆ ಟೈಮು ಪಂಚುಯಾಲಿಟಿ, ಒಬ್ಬ ಪ್ರೊಡ್ಯೂಸರು ಅಂದರೆ ಆ ಪೇಯ್ನ್ ಎಲ್ಲ ಇದೆಯಲ್ಲ ಸರ್, ಅದನ್ನು ಅರ್ಥ ಮಾಡ್ಕೊಂಡಿರುವಂಥ ವ್ಯಕ್ತಿತ್ವಗಳು ಅಂತ ಇಷ್ಟು ಹೇಳ್ಬೋದು ಸರ್, ಆನೆಸ್ಟ್ ಆಗಿ ಹೇಳ್ಬೋದು. ಎಸ್ ಮೇಡಮ್ ಬಗ್ಗೆ ಬಟ್ ಫೇಸ್ ಅಲ್ಲ, ಅವ್ರು ಎಷ್ಟು ಸಿಂಪಲ್ ಅಂದರೆ ಇವತ್ತು ನಾ ಅವ್ರಲ್ಲಿ ಕೂತಿದ್ರು, ನಾನು ಬಂದು ಸರ್ ನಿಮ್ಮ ಅಸೋಸಿಯೇಟ ಅಂತಾನೆ, ಹ್ಞೂ ಮೇಡಮ್ ಅಂದರು, ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿ. ಅಲ್ಲ ಒಂದು ಸ್ವಲ್ಪ ಹೇಳ್ಬೇಕು ನಮಗೆ, ಐ ಮೀನ್ ಲೈಕ್ ನಾನಿವತ್ತು ಅವ್ರನ್ನೇ ನೋಡ್ತಾ ಇರೋದು ಬಹುಶಃ. ಅವತ್ತು ಹೋದಾಗಲೂ ಅಷ್ಟೇ ಸ್ಟುಡಿಯೋಲಿ ಇದ್ದರು, ಬಟ್ ಅವ್ರ ಪ್ರೊಡ್ಯೂಸರ್ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಅವರು ಸಚ್ ಎ ಸಿಂಪಲ್ ಮ್ಯಾನ್, ವೆರಿ ನೈಸ್ ಟು ಮೀಟ್ ಹಿಮ್. ಥ್ಯಾಂಕ್ ಯು ಸರ್.